ಈಗ ಫಸ್ಟ್ ಇಂದ ಗೇಟ್ ನಿಂದ ಬಿಟ್ಟು ನೋಡೋದಲ್ರಿ, ಈಗ ಲಾಸ್ಟ್ ಮೂಮೆಂಟ್ ಈಗ ಕೊಬ್ಬರಿ ಹರಿಯೋರು ಹುಡುಗರು ಇರ್ತಾರೆ ಅಲ್ಲಿ ನೋಡ್ಬೇಕ್ರಿ, ಯಾರನ್ನ ಟಚ್ ಮಾಡ್ಕೊಂತ ಇಲ್ಲ, ಅದು ಹೆಂಗ್ ಹೋಯ್ತು ಹೆಂಗಿಲ್ಲ ಅದ್ರ ಮ್ಯಾಗ ಆಯ್ಕೆ ಮಾಡ್ಬೇಕ್ರಿ ಅವ್ರ. ಇನ್ನೊಂದ್ ಆಮೇಲೆ ಏನಾಗೈತೆ ಅಂದ್ರೆ, ಇದು ಹಬ್ಬ ಜೂಜಾಟ ಆಗ್ಬಿಟೈತೆ ಈಗ. ಈ ಕಡೆ ಬುಕಿಂಗ್ ನಡೆದೈತೆ, ಅಲ್ಲೇ ಈಗ ಗುಳುಗುಳಿ ಆ ಹೌದೌದು ಮೂರೆಲೆ ಹಾಕೋದು ಅದೆಲ್ಲ ನಡೆದ್ಬಿಟೈತೆ ಈಗ. ಇದು ಜೂಜಾಟ ನಡೆದ್ಬಿಟೈತೆ ಈಗ. ಇದು ಈಗ ಹೌದು ಹೋರಿ ಹಬ್ಬದಾಗ ಜನ ಜನ ಹೋರಿ ಹಬ್ಬ ಈಗ ನೋಡಕ್ ಬರ್ತಾ ಇಲ್ಲ ಈಗ, ಅದು ಜೂಜಾಟ ಬರ್ತಾ ಇರೋದು ಈಗ. ಹೌದು ಮಂಜುನಾಥ್ ಈಗ ಆ ವಿಷಯದ ಬಗ್ಗೆ ಮಾತಾಡ್ತೀನಿ. ಒಂದು ಒಂದು ಹಬ್ಬದ ಆಯ್ಕೆ ನಡೀತಾ ಇತ್ತಪ್ಪ ಅಂದ್ರೆ ಆ ಜಾಗದಲ್ಲಿ ಒಂದು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಒಂದಷ್ಟು ಚಾರ್ಜ್ ಹಾಕ್ತಾರ. ಎರಡನೇದಾಗಿ ಅಲ್ಲಿ ಈ ಗುಳುಗುಳಿ ಆಯ್ತು ಇಸ್ಪಾಟ್ಕ ಆಟ ಆಡ್ಸ ಆಟ ಆಡ್ಸಕಂತ ಒಂದು ವ್ಯವಸ್ಥೆ ನಡೀತೈತಿ. ಹೌದು ಈ ತರ ಒಂದು ಒಂದಷ್ಟು ಅನೈತಿಕ ಚಟುವಟಿಕೆಗಳು ಸಹ ನಡೀತಾ ಇರ್ತಾವ ಅಲ್ಲಿ. ನಡೆಯದಲ್ರಿ, ನಡೆದು ಬಿಟ್ಟೈತಿ ಈಗ. ಹಾ ಹೌದು ಇದನ್ನ ಇದನ್ನ ಹೋರಿ ಹಬ್ಬದ ಕಮಿಟಿ ಅವರು ನಡೆಸ್ತಕ್ಕಂಥದ್ದು. ಫಸ್ಟ್ ಹೌದ್ ಹೌದು ಅವ್ರೆ ಹಾ ಅಣ್ಣ, ಆ ವಿಚಾರದಾಗೆ ಫಸ್ಟಿಗೆ ಈ ಅಣ್ಣ ವಿಡಿಯೋಗ್ರಾಫರ್ ವಿಚಾರದಾಗೆ ಹಿಂದ್ ಏನ್ ಮಾಡ್ತಿದ್ರು ಅಂದ್ರ ಅಣ್ಣ, ಹಾ ಒಬ್ರಿಗೆ ಟೆಂಡರ್ ಕೊಡೋರು, ಹಾ ಈ ಹೋರಿ ಹಬ್ಬದ ವಿಡಿಯೋಗ್ರಾಫರ್ಗೆ ಟೆಂಡರ್ ಕೊಡೋರು ಕೇವಲ ಎಷ್ಟು, ಒಂದು 100 150 ರೂಪಾಯಿದಾಗ ಒಂದು ಸಿಡಿ ಕ್ಯಾಸೆಟ್, ಒಂದು ಫುಲ್ ಹಬ್ಬದ ಒಂದು ಸಿಡಿ ಕ್ಯಾಸೆಟ್ ಕೊಡ್ತಿದ್ರು. ಇಡೀ ಎಲ್ಲ ನನ್ನ ಊರಿಗೆ ಎಷ್ಟು ತಗೊಂಡ್ ಹೋಗ್ತು ಎಲ್ಲ ಐತಿಂದು ಡೀಟೇಲ್ಸ್ ಸಿಗದ. ಇವತ್ ಹೆಂಗಾಗೈತೆ ಅಂದ್ರ ಅಣ್ಣ, ಈ ವಿಡಿಯೋಗ್ರಾಫರ್ದು ಈಗ ಕೆಲವೊಂದ್ ಜನ ಟೆಂಡರ್ ತಗೊಂತದಾರ, ಕೆಲವೊಂದ್ ಜನಕ್ಕೆ ಟಿಕೆಟ್ ಇದು ಮಾಡ್ತಾವ ಅಂತದಾರ, ಕೆಲವೊಂದ್ ಜನ ಯಾರು ಇಲ್ಲ ಅಂದ್ರ ಅಣ್ಣ ವಿಡಿಯೋಕ್ ಏನ್ ಮಾಡ್ತದಾರ ಅಂದ್ರ, ಒಂದ್ ಒಂದ್ ರೌಂಡಿಂದ ವಿಡಿಯೋಕ್ಕೂ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಗಂಟ್ಲೆ ತಗೊಂಡ್ರು ಇದಾರ. ಕೆಲವೊಂದ್ ಜನ ಅಭಿಮಾನಕ್ಕೋಸ್ಕರ ವಿಡಿಯೋ ಮಾಡೋರು ಇದಾರ, ಕೆಲವೊಂದ್ ಜನ ದುಡ್ಡಿಗೋಸ್ಕರನೆ ವಿಡಿಯೋ ಮಾಡೋರು ಇದಾರ. ಆಮೇಲೆ ಎಲ್ಲಾ ಓರಿಯರಿಗೂ ಈಗ ಯಾರೋ ಇಲ್ಲಿ ಒಬ್ರಿಬ್ರಿ ಟೆಂಡರ್ ಕೊಟ್ಟಿರ್ತಾರ ಅಲ್ಲಿ ಕೆಲವೊಂದು ಮಾಲೀಕರಿಗೆ, ಈಗ ನಾನ್ ಎತ್ತಿನ ಹೆಸರೈತೆ, ನನ್ನ ಈಗೇನು ಯಾರು ದುಡ್ಡು ಕೇಳಲ್ಲ ಅಭಿಮಾನಕ್ ಮಾಡ್ತಾರ. ಪಾಪ ಕೆಲವೊಂದ್ ಜನ ಬಡವರು ಇರ್ತಾರ, ಅವ್ರ ಒಂದ್ ವಿಡಿಯೋ ಕೇಳಿದ್ರು ಅಂದ್ರೆ 500 ರೂಪಾಯಿ ಕೊಡು, 600 ರೂಪಾಯಿ ಕೊಡು, 300 ರೂಪಾಯಿ ಕೊಡು, 400 ರೂಪಾಯಿ ಕೊಡು ಅಂತಾರ. ಆದ್ರ ಇದಕ್ಕೆ ಫಸ್ಟ್ ಕಡಿವಾಣ ಹೆಂಗ ಇರ್ಬೇಕು ಅಂದ್ರಣ, ಇಲ್ಲಿ ವಿಡಿಯೋ ಯಾರಾದ್ರೂ ಮಾಡ್ಲಿ ಒಂದು ಹಬ್ಬದ ವಿಡಿಯೋನ ಇಷ್ಟಕ್ಕೆ ಕೊಡ್ಬೇಕು, ಇದೆ ಈ ಒಂದ್ ಒಂದ್ ವಿಡಿಯೋಕ್ ಇಷ್ಟೇ ದುಡ್ಡು ಅಂತ ಅವ್ರಿಗೊಂದ್ ಇದು ಮಾಡ್ಬೇಕು. ಅವತರ ಯಾರಾದ್ರೂ ಯಾವ ಊರ್ಯಾರ ಹತ್ರನಾದ್ರೂ ಹೆಚ್ಚಿಗೆ ದುಡ್ಡು ಕೇಳಿದ್ರು ಅಂದ್ರೆ ನೆಕ್ಸ್ಟ್ ಅವರಿಗೆ ಅವಕಾಶ ಕೊಡ್ಬಾರ್ದು. ಆಮೇಲೆ ಇದು ಯಾಕಂದ್ರಣ್ಣ, ಅವರು ದುಡ್ಡು ಕೊಟ್ಟು ಕ್ಯಾಮ್ರಾ ತಂದಿರ್ತಾರ, ಹೋರಿ ಹಬ್ಬದಲ್ಲಿ ಕ್ಯಾಮ್ರಾದ್ದು ಪ್ರಾಬ್ಲಮ್ ಐತಿ, ಕ್ಯಾಮ್ರಾ ಹಾಳಾಕವು, ಧೂಳು ಇರ್ತೈತಿ, ಇನ್ನ ಕೆಲವೊಂದ್ ಪ್ರಾಬ್ಲಮ್ಗಳು ಇರ್ತಾವ. ಆದ್ರ ಅವ್ರ ಪರಿಸ್ಥಿತಿನ ಹೋರಿ ಮಾಲೀಕರು ಅರ್ಥ ಮಾಡ್ಕೋಬೇಕು, ಹೋರಿ ಮಾಲೀಕರ ಪರಿಸ್ಥಿತಿನ ಅವ್ರು ಅರ್ಥ ಮಾಡ್ಕೊಂಡ್ ವಿಡಿಯೋಸ್ ಮಾಡ್ಬೇಕು. ಮಂಜಣ್ಣರೆ ಹೇಳ್ರಣ್ಣ, ಈಗ ನೆಕ್ಸ್ಟ್ ನಿಮ್ ಭಾಗದಲ್ಲಿ ಅಥವಾ ನಿಮ್ ಊರಲ್ಲಿ ಹಬ್ಬ ಆಯೋಜನೆ ಮಾಡಿದ್ರೆ ಈ ಜೂಜ್ ಆಡ್ಸೋದ್ರ ಬಗ್ಗೆ ಆಗಿರ್ಬೋದು ಕ್ಯಾಮ್ರಾ ವಿಡಿಯೋ ಬಗ್ಗೆ ಅದಕ್ಕೆ ಪರ್ಮಿಷನ್ ಆಗಿರ್ಬೋದು, ಕೊಡಂಗಿಲ್ರಿ ನಾನು, ಗುಜುಜ ಆಸಕ್ ಮಾತ್ರ ಫಸ್ಟ್ ಪರ್ಮಿಷನ್ ಕೊಡಂಗಿಲ್ರಿ ನಾನು. ಹಾ ಆಮೇಲೆ ಈ ಒಂದಷ್ಟು ಜೂಜ್ ಆಡದರಿಗೆ ಆಮೇಲೆ ಇದು ಬುಕಿಂಗ್ ಅಥವಾ ಮತ್ತೊಂದು ಯಾವ ತರ ಕ್ರಮ ತಗೊಳ್ತೀರಾ ಆ ವಿಷಯದಲ್ಲಿ? ಇಲ್ಲ ಇಲ್ಲ ಇಲ್ಲ, ಈಗ ಏನ್ ಗೊತ್ತಾ, ನಮ್ಮೂರಲ್ಲಿ ನಾವು ಉಲಿಂಗಕೊಪ್ಪದಾಗ ಹಬ್ಬ ಮಾಡಿದ್ರೆ ಹಾ ನಾವ್ ಯಾವತ್ತು ಬುಕಿಂಗ್ ಮಾಡ್ಕೊಂಡಿಲ್ಲ. ಕುಮಾರಣ್ಣ ಗೊತ್ತಿದ್ ನೋಡ್ರಿ, ಹೋದ್ಸಲ ಹಬ್ಬ ಮಾಡಿದ್ದೆ ನಾನು, ಒಂದ್ಸಲ ಅವತ್ತೇ ಹಬ್ಬ ಇಟ್ಟು ಅವತ್ತೇ ಬಹುಮಾನ ಕೊಟ್ಟು ಕಳ್ಸಿದ್ದೇನೆ. ಎಲ್ಲಿ ಬಂಪರ್ ಹೊಡೆದಿದ್ದಿಲ್ಲ ಅದು, ಅದು ನಮ್ಮೂರಲ್ಲೇ ಬಂಪರ್ ಕೊಟ್ಟೆ ಅದಕ್ಕೆ ನಾನು. ಅವ್ರಂದ್ರ ಅಣ್ಣ ಎಲ್ಲಿ ಬಂಪರ್ ಕೊಟ್ಟಿದ್ದಿಲ್ಲ, ಹಿಂಗ್ ಕೊಟ್ಟಿದ್ದೆ ಅಂತೇಳಿ ಸಾಕಷ್ಟು ಹೇಳಿದ್ರೆ ನಮ್ಗೆ ಖುಷಿ ಅದು. ಹೌದು ಕೆಲವರು ಕೆಲವರು ಎಲ್ಲೋ ಎಲ್ಲೋ ಬಂಪರ್ ಹೊಡೆದಿರಲ್ಲ ಚೆನ್ನಾಗ್ ಹಬ್ಬ ಮಾಡ್ತಿರ್ತಾವ. ಆ ಹೋರಿ ನೀವ್ ಬಂದ್ ನಿಮ್ಮೂರ ಬಂಪರ್ ಹೊಡಿತಪ್ಪ ಅಂದ್ರ ಆ ಮಾಲೀಕಗ ಸಹಾಯ ಮಠ ನೆನ್ ಬಿಡ್ತದ. ಹೌದು ಇನ್ನೊಂದ್ ಅಣ್ಣ, ಈಗ ಇನ್ನೊಂದ್ ಈಗ ಹೆಂಗಕತಿ ಅಂದ್ರ ಅಣ್ಣ, ಈ ವಿಚಾರದಾಗೆ ನಾವು ಫಸ್ಟ್ ಹೋರಿ ಮಾಲೀಕರು ಇವತ್ ಕರೆಕ್ಟ್ ಆಗಿದ್ರ ಯಾರು ಯಾವ ಪ್ರಾಬ್ಲಮ್ ಇರ್ಲಣ್ಣ, ಇವತ್ತೆಲ್ಲ ನೀವೆಲ್ಲ ಇವನ್ನೆಲ್ಲ ಪ್ರಶ್ನೆ ಕೇಳೋ ಅವಶ್ಯಕತೆನೆ ಇರ್ತಿದ್ದಿಲ್ಲ ಫಸ್ಟ್. ನಾವ್ ಸರಿ ಇಲ್ಲ ನೋಡ್ರಿ, ಈಗ ನನಗ್ ಗೊತ್ತಿದ್ದಂಗ ಅಣ್ಣ, ನಾವ್ ಇಷ್ಟ ಹಬ್ಬ ಮಾಡಿದ್ರು ನಮ್ಮೆತ್ತ ಚೆನ್ನಾಗ್ ಮಾಡಿದಲ್ಲಿ ನಮ್ಮ ಮಾಸೂರು NTC ಸಾವುಕಾರ ಮುತ್ತಣ್ಣರಿದಾರಲ್ಲ, ಅವರು ಹಾಕಿದ್ರು ಒಂದ್ ಎರಡು ಊರಲ್ಲಿ ಹಬ್ಬಕ್ ಹಾಕಿದ್ರು ಅಣ್ಣ ಎತ್ತವ್ರು. ಆದ್ರ ಅವ್ರ ಎತ್ತಿನಕಿಂತ ನಮ್ಮೆತ್ ಚೆನ್ನಾಗ್ ಮಾಡಿತ್ತಲ್ಲಿ ಹಬ್ಬನ, ಅವ್ರ ಹಾಕಿ ಅವ್ರ ಎತ್ ಹಾಕಿದಲ್ಲೇ. ಆದ್ರ ಅವ್ರಿಗೆ ಫಿಕ್ಸಿಂಗ್ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು ನನ್ನ ಹತ್ರ, ನನಗೆ ಕಮಿಟಿಯವ್ರು ಹೇಳಿದ್ರು, ಕೊನೆಗೆ ಅಷ್ಟ ಮೇಲೆ ಅವರು ಹೇಳಿದ್ರು ಇಲ್ಲ ನಿಮ್ ಎತ್ತಿಗೆ ಇದು ನಮ್ಮ ನನ್ನ ಹತ್ರನ ಅದೇ ಊರವ್ರೆ ನನ್ನ ಹತ್ರ ದುಡ್ಡು ಕೇಳಿದ್ರು. ನಾನು ಅವಾಗ ಏನ್ ಹೇಳಿದೆ, ನಾನೇ ಬೇಡ ಫಿಕ್ಸಿಂಗ್ ಆದ್ರೆ ನಾನು ಪ್ರೈಸ್ ಬೇಡ, ನೀವ್ ಏನಾರ ಕೊಡ್ರಿ ಅದ್ ನಿಸ್ಕಂತವೆ ಅಂತ ಅಂದೆ. ಇಲ್ಲ ಆಮೇಲೆ ಮುತ್ತಣ್ಣವ್ರು ಒಂದೇ ಮಾತು ಹೇಳಿದ್ರಂತ, ಸುಪರ್ಣ್ಣ ಅಂತ ಪ್ರೈಸ್ ಕೊಡಲ್ಲ, ಆ ಎತ್ತಿ ಪ್ರೈಸ್ ಕೊಟ್ಟು ಅವ್ರ ಹತ್ರನ ಕೇಳಿದಾಗ ಅದಕ್ ಬಹುಮಾನ ಕೊಟ್ರೆ ನನಗ್ ಕೊಡ್ರಿ,
ಇಲ್ಲ ಅಂದ್ರೆ ಅದಕ್ ಕೊಟ್ಟಿಲ್ಲ ಅಂದ್ರೆ ನನಗೆ ಕೊಡೋದ್ ಬೇಡ ಅಂತ ಹೇಳಿದ್ಮೇಲೆ ಅವರು ತಗೊಳ್ಳಿಲ್ಲ. ಆತರ ಎಲ್ಲರೂ ಇದ್ರು ಅಂದ್ರೆ ಇದೆಲ್ಲ ನಡೆಯಲ್ಲಣ. ಯಾದ್ ಮುಡ್ಕೊಂಡೆ ಯಾರಿಗಾದ್ರೂ ಕೊಡ್ರಿ ಬಿಡ್ರಿ ನಮಗ್ ಕೊಡ್ರಿ ಅಂತ ನಾವ್ ದುಡ್ಡು ಕೊಟ್ಟು ತಂದೇವ್ ಅಂದ್ರೆ ಅಲ್ಲ ಕುಮಾರ್, ಇದಾಗಲ್ಲ. ಇನ್ನೊಂದೇನ್ ಈಗ ಮಂಜಣ್ಣರೇ, ಇನ್ನೊಂದೇನಂದ್ರೆ ಹಾ ರೀ, ಈಗ ಒಂದ್ ಹೋರಿ ಬಂಪರ್ ಹೊಡೆದೈತೆಪ್ಪ ಅಂದ್ರ ಜನ ನಂಬ ಸ್ಥಿತಿ ಆಗಿಲ್ಲ, ಯಾವ ಹೋರಿ ಬಂಪರ್ ಹೊಡಿಬಹುದು ಯಾವ ಹೊಡೆಯಲ್ಲ ಅನ್ನೋದು ಜನ ಮೇಲೆ ಗೆಸ್ ಮಾಡಿರ್ತಾರ. ಜನ ಗೆಸ್ ಮಾಡ್ತಾರಲ್ಲ, ಜನಗಳ್ ಗೊತ್ತಾಗಿರುತ್ತೆ. ಆದ್ರೂ ಏನ್ ಮಾಡಕ್ ಆಗಲ್ಲ, ಈಗ ನಾ ದುಡ್ಡು ಕೊಟ್ಟು ಬಿಟ್ಟಿರ್ತೀನಲ್ರಿ, ಹಾ ಅದೇ ಅಣ್ಣ ನಾನು ನಾ ಅವಾಗ ದುಡ್ಡು ಹೇಳಿದ್ನಡ, ಕೊಟ್ಟಿರ ಅಂದ್ರೆ ನಿರೀಕ್ಷೆ ಇಟ್ಟಿರೋದೇ ಬೇರೆಯವ್ರ ಮೇಲೆ ಆಗಿರ್ತೈತೆ, ಅದ್ರಲ್ಲಿ ಪ್ರೈಸ್ ಲಿಸ್ಟ್ ಬಂದಿರೋದೇ ಬೇರೆಯವ್ರಗಳ ಮೇಲೆ ಆಗಿರ್ತೈತೆ. ಆಮೇಲೆ ಕೆಲವೊಂದಿಷ್ಟ ಜನ ಏನ್ ಮಾಡ್ತಾ ಇದಾರ ಅಣ್ಣ, ದುಡ್ಡು ಹೋದ ಸಲ ಮಾಡಕ್ಕೋಸ್ಕರ ಒಂದು ಸಲ ಹಬ್ಬ ಮಾಡಿದ್ರು ಕಂಚುನಲ್ಲಿ ಇಂಡಿಯನ್ ಓರೆ ಹಾಕಿದ್ದೀರಿ ನಾನು. ಹ್ಮ್ ಎಲ್ಲ ಜನಗಳು ಅಂದ್ರ ಅಣ್ಣ ಯಾರ್ದು ಓರೆ ಅಂತೀರಿ ಅಂದ್ರೆ, ಹೊಸದಾಗ ಅದ ಫಸ್ಟ್ ಆಕಡೆ ಕಂಚಿನಂಗ್ಳೂರ್ ಇಂಡಿಯನ್. ಹ್ಮ್ ಎಲ್ಲಾರ ಅಂದ್ರೆ ಯಾರ್ದು ಯಾರ್ದು ಅಂದ್ರೆ, ನಾನು ಹೋದ್ ಕೂಡ್ಲೆ ನಾವು ಮಂಜಣ್ಣ ಅಂತ ತಂದಾನೇನ ಅಂತೇಳಿ ಎಲ್ಲಾರ ಅಂದ್ರು ಅಣ್ಣ ಬಹಳ ಚೆನ್ನಾಗ್ ಬದೈತೆ ಬಂಪರ್ ಕೊಟ್ರೆ ನಿಂಗೆ ಕೊಡ್ಬೇಕು ನೋಡ ಅಂದ್ರು. ಹ್ಮ್ ನಾನು ಅಂದೆ ದೇವ್ರ ಇಚ್ಛಪ್ಪ ಅವ್ರು ಏನ್ ಕೊಡ್ತಾರ ತಗೊಂಡ್ ಹೋಗ್ತೀನಿ ಅಂತ. ಲಾಸ್ಟ್ ನಾನು ಓರೆ ಹಬ್ಬ ಮಾಡ್ಕೊಂಡು ಓರೆ ಮನೆಗ್ ತಗೊಂಡ್ಬಂದಿದ್ರೆ ಅವ್ರೇ ಫೋನ್ ಮಾಡಿ ಕರೆದ್ರು, ಇಲ್ಲಪ್ಪ ನಿಂಗ್ ಬಂಪರ್ ಆಗಿದೆ ಬಾ ಅಂತ ಹೇಳಿ. ನನ್ ಖುಷಿ ಆಯ್ತು, ಈ ತರ ಹಬ್ಬ ಇರ್ಬೇಕಂತ ನಾನು ಹೇಳ್ತಿರೋದ. ಹೌದಾ ಅಣ್ಣ ಅಲ್ಲ, ಕೆಲವೊಂದಿಷ್ಟು ಏನಾಗೈತೆ ಅಂದ್ರೆ ಅಣ್ಣ, ಹಬ್ಬ ಮಾಡಕ್ಕೆ ಈ ದುಡ್ಡು ಮಾಡಕ್ಕೋಸ್ಕರನೇ ಹಬ್ಬ ಮಾಡ್ತಾ ಇದಾರೆ. ಒಂದೊಂದ್ ತಿಂಗಳಂತಲೇ ಆದ್ರೂ ಪ್ರೈಸ್ ಕೊಡಕ್ಕೆ ಇದು ಮಾಡ್ತಾ ಇದಾರೆ, ಪ್ರೈಸ್ ಕೊಟ್ಟಿಲ್ಲ. ಕೆಲವೊಂದ್ ಊರ್ಗೊಳಗ್ ಹಬ್ಬ ಆಗಿದ್ದ ಹಿಂಗಣ. ಹ್ಮ್ ಈಗ ನಿಮ್ನ ಕೇಳ್ತಾನ, ಈಗ ಒಂದು ಹಬ್ಬ ಆಯೋಜನೆ ಮಾಡಿದಾಗ ಹ್ಮ್ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳು ತಗೋಬೇಕಾಗತ್ತೆ? ಕಾನೂನ್ ಪ್ರಕಾರ ಅಂದ್ರ ಅಣ್ಣ, ಈಗ ನೋಡ್ರಿ, ಈಗ ಫಸ್ಟ್ ಮೊದ್ಲಿಗೆ ಹೆಂಗಿತ್ ಗೊತ್ತ್ರೆ, ಈಗ ಹಬ್ಬಕ್ಕ ನಾವು ಹೋಗಿ ಮನಿ ಮನಿಗೆ ಕರೆಯಂಗಿಲ್ರಿ ಅವ್ರಿಗೆ. ಹ್ಮ್ ಹೌದ್ರ, ಮನಿ ಮನಿಗೆ ಕರೆಯಂಗಿಲ್ಲ. ಓರಿ ಹಬ್ಬ ಅಂದ ಕೂಡ್ಲೇನ ಅದ್ ಬಂದ್ಬಿಟ್ಟಿದೆ, ಯಾರ್ ಸಣ್ಣ ಹುಡುಗಿಂದ ಹಿಡ್ದು ವಯಸ್ಸಾಗೋರ್ ಮಟನು ಎಲ್ಲರೂ ಬರ್ತಾರೆ. ಹ್ಮ್ ಇವ್ರ ಇದಾಗ ನಮಗ ಓರೆ ಹಬ್ಬಕ್ಕ ಅಂತ ಸ್ಟೇಡಿಯಂ ಕೊಡೋರ್ ಯಾರು, ಈಗ ಕ್ರಿಕೆಟ್ ಪ್ಲೇಯರ್ಸ್ ಕೊಟ್ಟಾರ ಗೌರ್ಮೆಂಟ್ ಇಂದ ಸ್ಟೇಡಿಯಂ ಅಂತ ಹೇಳಿ, ನಮ್ಗ ಓರಿಗಳಿಗ್ ಕೊಡ್ಬೇಕಲ್ರಿ ಸ್ಟೇಡಿಯಂನ. ಇಲ್ಲ ಈಗ ಅದ್ರ ಬಗ್ಗೆನೂ ನಮ್ಮ MP ಅವರಾಗಿರ್ಬೋದು, ಇಲ್ಲಿ ನಮ್ಮ MLA ಈಗ ಅದ್ ಭರವಸೆ ಕೊಟ್ಟಿದ್ದಾರೆ. ಯಾರು? ಇಲ್ಲಿ ನಮ್ಮ ಶಿಕಾರಿಪುರದಿಂದ. ಹೌದಾ? ಹಾ ಹೌದಾ. ಹಂಗಾಗಿ ಈಗ ಉದಾಹರಣೆಗೆ ಮಾಡಿಲ್ರಿ ಇನ್ನ ತಮಿಳ್ನಾಡಲ್ಲಿ ಈಗ ಬಹಳ ಸುಸಜ್ಜಿತವಾದಂತ ಸ್ಟೇಡಿಯಂಗಳು ನಿರ್ಮಾಣ ಆಗಿದಾವೆ, ಈಗ ದೊಡ್ಡ ದೊಡ್ಡ ಸ್ಟೇಡಿಯಂಗಳು. ಅಂತಹ ಒಂದು ಸ್ಟೇಡಿಯಂಗಳು ಒಂದು ಇನ್ನೊಂದ್ ಅಣ್ಣ ನಾನು ಹೇಳ್ತೀನಿ ಕೇಳ್ರಿ. ಈಗ ಇದೇ ಪ್ರಾಬ್ಲಮ್ ಹೆಂಗ ಆಕತ್ತೆ ಅಂದ್ರಣ, ಈಗ ನೋಡ್ರಿ ಹಾನಗಲ್ ಆಗಿ ಹಬ್ಬ ನಡೀತೈತೆ ಅಲ್ಲಿ, ಇದು ಚೆನ್ನಾಗೈತೆ. ಆದ್ರೆ ಅಲ್ಲಿ ಎದುರಿಗಿರೋ ಜಮೀನರು ಪ್ರಾಬ್ಲಮ್ ಮಾಡ್ತಾರ. ಹೌದ್ರಾ? ಅಲ್ಲಿ ಹಬ್ಬ ಮಾಡಕ್ಕೆ ಪ್ರಾಬ್ಲಮ್ ಮಾಡ್ತಾರ. ಶಿಕಾರಿಪುರದಾಗ ಹಬ್ಬ ನಡೀತೈತೆ, ಅಲ್ಲಿ ದೊಡ್ಡಕೇರ ಹಬ್ಬ ನಡೀತೈತೆ, ಅಲ್ಲಿರೋ ಮನೆಯವರು ಇದು ಮಾಡ್ತಾರ, ತಕರಾರು ಮಾಡ್ತಾರ. ಅಲ್ಲಿ ಬ್ಯಾಡಗಿಲಿ ಚೆನ್ನಾಗೈತೆ, ಅಲ್ಲೂ ಸಮೇತನು ಸ್ಟೇ ತಂದಿದ್ರು. ಕೆಲವೊಂದಿಷ್ಟು ಜನ ಹೆಂಗೈತೆ ಅಂದ್ರಣ, ಈಗ ಇದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಇರ್ಬೇಕು. ನಾನು ಹೇಳಿದ್ನಲ್ಲ ಅಣ್ಣ, ಫಸ್ಟ್ ನಾವು ಸರಿ ಇಲ್ಲ, ನಾವ್ ಇಲ್ಲಿ ಹಬ್ಬಕ್ಕೆ ಪರ್ಮಿಷನ್ಗೆ ಹೋಗಕ್ಕೆ ಜನ ಬರ್ರಿ ಅಂದ್ರೆ ಬರ್ಲ, ಒಂದ್ ಸ್ಟ್ರೈಕ್ ಮಾಡನ್ರಿ ಅಂತ ಅಂದ್ರೆ ಜನ ಬರ್ರಿ ಅಂದ್ರೆ ಬರ್ಲ. ಈಗ ಒಂದು ಜಾಗ ಖರೀದಿ ಮಾಡಿ ಅಷ್ಟು ಸ್ಟೇಡಿಯಂ ಮಾಡಷ್ಟು ಅನುದಾನ ಬಿಡುಗಡೆ ಆಕತ ಅಷ್ಟೈತಣ. ಇನ್ನೊಂದು ನಾವೆಲ್ಲದ್ರಿಂದಾನು ಕಂಟ್ರೋಲ್ ಆಗಿದ್ದ ನಾವ್ ನೀವು ಹೊರಿ ಹಬ್ಬದ ಮೂಲ ಕೇಂದ್ರ ಹಾನಗಲ್ ಸಮೀಪ ಇರತಕ್ಕಂತವ್ರು. ಹೌದ್ರಿ, ನಿಮ್ ನಿಮ್ಮ ಇದರಲ್ಲಿ ಹೋರಿ ಹಬ್ಬಗಳು ಸುಸಜ್ಜಿತವ ನಡೆಯಕ್ಕೆ ಏನೇನು ಕ್ರಮಗಳು ತಗೊಳ್ಳೋ ಪ್ರಯತ್ನಗಳು ನಡೀತಾ ಇದಾವ ಅಂತ ಅಂದ್ರೆ, ಈ ಹಬ್ಬ ಚೆನ್ನಾಗಿ ಮಾಡ್ಬೇಕಪ್ಪ ಅಂತಂದ್ರೆ ಅಂತ ಹಬ್ಬ ನಡೆಸೋದಕ್ಕೆ. ಇನ್ನ ಇನ್ನ ಏನು ಮೀಟಿಂಗ್ ಕರ್ದಿಲ್ಲ ಯಾರು, ಹಾ